अब लाट्री कांग्रेचुलेशन भूमि अल मैडम नी नन पालक देवते आगिर्ती अंदक्रे इडी मने के देवर आगबिटे नोड़ती ना हे कानिस्ती अंद्रे निन् फोटो तगद क्यालेंडर माड्बिट्रे एष्टु मनेल हण्णु काय इट्टु पूजे माड्तारे अंत नी निज्वागलू देवते कानिस्ते भूमि ए भूमि ಏನಾಯ್ತು ಯಾಕೆ ಡಲ್ ಆಗಿದ್ಯಾ ನನಗೆ ಯಾಕೋ ಈ ಪಾತ್ರ ಮಾಡೋದಕ್ಕೆ ಮನಸ್ಸು ಒಪ್ತಿಲ್ಲ ಯಾಕೆ ಭೂಮಿ ಏನಾಯ್ತು ಗೊತ್ತಾಗ್ತಾ ಇಲ್ಲ ಮನಸ್ಸು ನಿರ್ಮಲವಾಗಿಲ್ಲ ಏನೋ ತಪ್ಪು ಮಾಡಿದ್ದೀನಿ ಅನ್ನೋ ಭಾವನೆ ಇದೆ ಒಂಥರ ಗೊಂದಲ ಆಗ್ತಿದೆ ಪಾಪ ಪ್ರಜ್ಞೆ ಇಟ್ಕೊಂಡು ಅಂತ ಪವಿತ್ರವಾದ ವೇಷ ಹಾಕೊಳ್ಳೋದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ ಹಾಗಲ್ಲ ಅಂತ್ಕೊಂಬೇಡ ನೀನ್ ಸುಮ್ಮನೆ ಇರು ಭೂಮಿ ಸುಮ್ಮನೆ ಇರಬೇಕು ಹೀಗೆಲ್ಲ ಯೋಚನೆ ಮಾಡಬಾರದು ಅಂತ ನಾನು ಅನ್ಕೋತಿದ್ದೀನಿ ಆದ್ರೆ ಅದನ್ನ ಕಂಟ್ರೋಲ್ ಮಾಡಕ ಆಗ್ತಿಲ್ಲ ಅದು ಯಾವ ಪಾಪ ಅದು ಏನು ತಪ್ಪು ಮಾಡಿದಿನೋ ನನಗೆ ಅದನ್ನ ಹೇಳ್ಕೊಳ್ಳಕ ಆಗ್ತಿಲ್ಲ ನೀನ್ ಹೇಳಬೇಕು ಅಂತ ಏನಿಲ್ಲ ಅದೇನ್ ವಿಷಯ ಅಂತ ನನಗೂ ಗೊತ್ತಿದೆ ಹೇಳಲಾ ನಿಮ್ಮ ಅಕ್ಕ ಭೂಮಿ ಹೋಗಿ ಬಂದು ಇದೇ ವಿಷಯ ಮಾತಾಡ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ ನಿನ್ನ ಮನಸ್ಸಲ್ಲಿ ಗಿಲ್ಟ್ ಇದೆ ಅನ್ನೋದು ನನಗೂ ಗೊತ್ತಿದೆ ಅವಳು ನಿರಪರಾಧಿ ಶಿಕ್ಷೆ ಅನುಭವಿಸ್ತಿದ್ದಾಳೆ ಒಂದೇ ರಕ್ತ ಆ ನೋವು ತಾನೇ ನಿನ್ನನ್ನು ಕಾಡ್ತಿರೋದು ಅದನ್ನೆಲ್ಲ ಯೋಚನೆ ಮಾಡಬೇಡ ನಾಳೆ ನೀನು ದೇವಿ ಪಾತ್ರ ಮಾಡ್ತಾ ಇದೀಯಾ ಮನಸ್ಸನ್ನ ಹತೋಟಿಲಿ ಇಟ್ಕೊ ಫ್ರೀ ಆಗಿರು ಒಳ್ಳೇದೇನು ಅಂತ ನಿನಗೂ ಗೊತ್ತಾಗುತ್ತೆ ಗುಡ್ ನೈಟ್ ಭೂಮಿ ನೀನು ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ಒಳ್ಳೆದನ್ನ ಒಳ್ಳೆಯವರನ್ನ ಕಾಪಾಡೋದು ನಿನ್ನ ಧರ್ಮ ನೋಡು ನನ್ನ ಸುತ್ತ ನೋಡು ಮೋಸಗಾರರನ್ನ ನೋಡು ರಾಕ್ಷಸರನ್ನ ನೋಡು ಅಹಂಕಾರಕ್ಕೆ ಅಧರ್ಮಕ್ಕೆ ಮೋಹಕ್ಕೆ ಏನೆಲ್ಲ ಬಲಿಯಾಗ್ತಾ ಇದೆ ಈ ಅನ್ಯಾಯನ ನಾನು ಇನ್ನೆಷ್ಟು ದಿನ ತಡ್ಕೊಳ್ಳಿ ನನ್ನ ಕೈಲಿ ನಾಗ್ತಿಲ್ಲ ಸೃಷ್ಟಿ ನನ್ನ ಕೈಲಿ ನಾಗ್ತಿಲ್ಲ ಭೂಮಿ ತೂಕದ ಮನ್ಸಿರೋಳ್ ನೀನು ಈ ಸ್ವಾರ್ಥದ ಪ್ರಪಂಚದಲ್ಲಿ ನನ್ನನ್ನು ಒಂಟಿಯಾಗಿ ಮಾಡಬೇಡ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಮಾತನ್ನ ನಿಜ ಮಾಡು ಕೆಟ್ಟದನ್ನ ಸುಟ್ಟಾಕಿ ಒಳ್ಳೆದನ್ನ ಹುಟ್ಟಾಕು ಆ ರಾಕ್ಷಸಿಯ ಸಂಹಾರ ಮಾಡು ಇಲ್ಲ ನಿನ್ನಲ್ಲಿ ನನ್ನ ಒಂದ್ ಮಾಡ್ಕೋ ನಿನ್ನನ್ ಬಿಟ್ರೆ ನನಗಿನ್ ಯಾರು ಇಲ್ಲ ಇನ್ಯಾರು ಬೇಕಾಗಿಲ್ಲ ಸೃಷ್ಟಿ ಇನ್ನೆಷ್ಟು ದಿನ ನನಗೆ ಪರೀಕ್ಷೆ ಪ್ರೀತಿಸೋರಿಗೆ ವಿರೋಧಿಗಳಿರ್ತಾರೆ ಆದ್ರೆ ಈಗ ಪ್ರೀತಿಗೂ ವಿರೋಧಿಗಳಿರೋ ಕಾಲ ಬಂತಲ್ಲಮ್ಮ ಸಾಕು ತಾಯಿ ನನಗೆ ಜನ್ಮ ಸಾಕು ಒಂದು ಸಾರಿ ನನ್ನ ಮನಸ್ಸನ್ನು ನೋಡು ನನ್ನನ್ನ ನಿನ್ ಜೊತೆಗೆ ಸೇರಿಸ್ಕೋ ಆವಾಗ ನಿನಗೆಲ್ಲ ಅರ್ಥ ಆಗುತ್ತೆ ಅಹಲ್ಯ ಅವಳ ಸ್ವಾರ್ಥನ ತಿಳ್ಕೊಂಡು ನನ್ನ ಜೊತೆ ಆಗಿರೋ ಸೃಷ್ಟಿ ದೃಷ್ಟಿ ಬಾ ಶಿವು ಏನ್ ಮಾಡ್ತಿದ್ಯಾ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾಟಕದಲ್ಲಿ ಅಹಲ್ಯ ಪಾತ್ರ ಅಲ್ಲ ಇರೋದು ರಾಕ್ಷಸಿ ಪಾತ್ರ ಇರೋದು ದೇವಿ ಪಾತ್ರ ಇರೋದು
ಭೂಮಿ ಪಾತ್ರ ಅಲ್ಲ ಅಹಲ್ಯನ ಸಹಿಸಿ ನನ್ನ ಜೊತೆಯಾಗಿರೋ ಭೂಮಿ ಅಂತ ಯಾಕೆ ಹೇಳ್ತಾ ಇದ್ದೆ ಅದು ನನಗೆ ಗೊತ್ತಿಲ್ಲದೆ ಹೇಳ್ದೆ ಅನ್ಸುತ್ತೆ ಗೊತ್ತಿಲ್ಲದೆ ಅಲ್ಲ ಗೊತ್ತಿದ್ದೆ ಹೇಳ್ತಾ ಇದ್ದೆ ಮನಸ್ಸಲ್ಲಿರೋದೆ ಮಾತಲ್ಲಿ ಬರೋದು ದೃಷ್ಟಿ ಹಾಗಂತ ನಾನು ನಿನ್ನನ್ನು ದೂಷಿಸ್ತಿಲ್ಲ ಎಲ್ಲರೂ ಸೃಷ್ಟಿ ಬದುಕೇ ಇಲ್ಲ ಅಂತ ಅಂದಾಗ ಅವಳು ಬದುಕಿದಾಳೆ ಅಂತ ಹಠ ಮಾಡಿ ಅವ್ರ ನಂಬಿಕೆನ ಸುಳ್ಳು ಮಾಡಿ ಗೆದ್ದೋಳು ನೀನು ಭೂಮಿ ನಿನ್ನನ್ನು ಅವಮಾನ ಮಾಡ್ತಾಳೆ ಅವಳು ಯಾವತ್ತೂ ನಿನ್ನ ಜೊತೆ ಆಗಲ್ಲ ಅಂತ ಅಂದ್ಕೊಂಡ್ವಿ ಅದನ್ನು ಸುಳ್ಳು ಮಾಡಿದೆ ನೀನು ನಿನ್ನ ಮನಸ್ಸಲ್ಲಿ ಯಾವ ಕಲ್ಮಶನೂ ಇಲ್ಲ ದೃಷ್ಟಿ ನೀನು ಗೆದ್ದೇ ಗೆಲ್ತೀಯ ನೀನು ಯೋಚನೆ ಮಾಡಬೇಡ ಅವಳಿಗೆಲ್ಲ ರಿಯಲೈಸ್ ಆಗುತ್ತೆ ಆಗೋ ಹಾಗೆ ನಾನು ಮಾಡ್ತೀನಿ ಮೊದಲು ಅವಳು ದೇವಿ ವೇಷ ಹಾಕ್ಕೊಳ್ಳಿ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಹೇಳಲ್ಲ ಆದರೆ ನಿನ್ನ ಆಸೆ ನಾಳೆ ನೆರವೇರುತ್ತೆ ಭೂಮಿ ನನ್ನ ಜೊತೆ ಮಾತಾಡ್ತಾಳಾ ಖಂಡಿತ ಮಾತಾಡ್ತಾಳೆ ಅದನ್ನು ಮೀರಿ ಅವಳ ಮನಸ್ಸಲ್ಲಿ ಏನಿದೆ ಅಂತ ನಾಳೆ ಗೊತ್ತಾಗತ್ತೆ ಸರಿ ಶಿವು ನಾನು ಒಂದು ನಿಮಿಷ ಬಂದೆ ಭೂಮಿ ಸ್ಕ್ರಿಪ್ಟ್ ಸಿಕ್ತಾ ಇಲ್ಲ ನಾಳೆ ನೀನು ದೇವಿ ಪಾಠ ಮಾಡ್ತಾ ಇದೀಯಾ ನೋಡಕ್ ತುಂಬಾ ಖುಷಿ ಆಗ್ತಿದೆ ನೀನು ಎಲ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಆಕ್ಟ್ ಮಾಡಬೇಕು ಇಲ್ಲಿ ತುಂಬಾ ಜನ ನಾಟಕ ಮಾಡೋರಿದ್ದಾರೆ ನಾಟಕ ಯಾವುದು ನಿಜ ಯಾವುದು ಅಂತ ತಿಳಿದೇ ಇರೋರು ಇದ್ದಾರೆ ನಾಳೆ ನಾನು ನಿನ್ನ ದೇವಿ ವೇಷದಲ್ಲಿ ನೋಡಕ್ಕೆ ತುಂಬ ಆಸೆ ಪಡ್ತಾ ಇದ್ದೀನಿ ನಿನ್ನ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗಿದೆ ಹ್ಞೂ ಆಗ್ಬೋದು ಆ ಸ್ಕ್ರಿಪ್ಟ್ನ ಅಲ್ಲಿಡು ಭೂಮಿ ದೇವಿ ಪಾತ್ರ ಮಾಡ್ತಾ ಇದೀಯ ನಾನು ನಿನ್ನ ಭಕ್ತಳಾಗಿ ನಿನ್ನ ಮುಂದೆ ಇರ್ತೀನಿ ನನಗೆ ವರ ಕೊಡ್ತೀಯ ಎಲ್ಲ ಭಕ್ತರಿಗೂ ದೇವ್ರ ಒಲಿಯಲ್ಲ ನಿಜವಾದ ಭಕ್ತಿಗೆ ದೇವ್ರು ಖಂಡಿತ ಒಲಿತಾನೆ ಭೂಮಿ ಹ್ಞೂ ನೀನೇ ಹೇಳ್ದಲ್ಲ ಆ ಶ್ರದ್ಧೆ ಭಕ್ತಿ ನಿಷ್ಠೆ ನಿಜ ಆಗಿದ್ರೆ ಮಾತ್ರ ಒಲಿತಾನೆ ಆ ಶ್ರದ್ಧೆ ಭಕ್ತಿ ನಿಷ್ಠೆ ನನ್ನಲ್ಲಿದೆ ಅನ್ನೋದು ನಾನು ಸಾಬೀತು ಮಾಡ್ತೀನಿ ಭೂಮಿ ಎಷ್ಟೇ ದಿನ ಆಗಲಿ ಎಷ್ಟೇ ವರ್ಷ ಆಗಲಿ ನನ್ನ ಆಯಸ್ ಮುಗ್ದು ಹೋಗೋ ಸಮಯ ಬರಲಿ ಆದರೂ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಮೇಡಮ್ ಏನು ಒಂದೇ ಒಂದು ಮಾತು ಕೇಳ್ತೀರಿ ಬೇಜಾರು ಮಾಡ್ಕೊಳ್ಳಲ್ವೋ ಕೇಳು ನೀವು ಹೇಳು ಅಂದ್ರೆ ಹೇಳ್ತೀರಿ ನಾನು ಹೇಳ್ಬೇಡ ಅಂದ್ರೆ ನೀನ್ ಹೇಳಲ್ಲ ಹೇಳ್ತೀನಿ ಹೇಳ ಏನಿಲ್ಲ ಒರೆಯಲ್ಲಿ ಉರುಳಾಡ್ಕೊಂಡು ನೆಗದು ಬಿದ್ದು ಹೋಗೋ ಪಾತ್ರಕ್ಕೆ ಯಾಕೆ ಹಿಂಗೆ ಡೈಲಾಗ್ ಉರು ಹೊಡಿತಿದ್ದೀರಿ ಈ ಒಂದು ಸಲ ದೇವಿ ಎಂಟರ್ ಆದ್ಮೇಲೆ ಮಾತುಕತೆಗೆ ಅವಕಾಶನೇ ಇಲ್ಲ ಬರ್ತಾಳೆ ಚುಚ್ತಾಳೆ ಸಾಯಿಸ್ತಾಳೆ ಹೋಗ್ತಾ ಇರ್ತಾಳೆ ಕರೆಕ್ಟ್ ಬರ್ತಾಳೆ ಚುಚ್ತಾಳೆ ಸಾಯಿಸ್ತಾಳೆ ಹೋಗ್ತಾ ಇರ್ತಾಳೆ ಆದ್ರೆ ಅಲ್ಲಿ ಸಾಯದ ರಾಕ್ಷಸಿ ಅಲ್ಲ ಭಕ್ತ ಇದ್ಯಾವ್ದು ಮೇಡಮ್ ಇದು ಹೊಸ ಸ್ಕ್ರಿಪ್ಟು ಅಲ್ಲ ಕಥೆಯಲ್ಲಿ ಪಾತ್ರಧಾರಿಗಳು ಬದಲಾಗ್ತಾರೆ ಅಂತ ನನಗೆ ಗೊತ್ತು ಇಲ್ಲಿ ನೋಡಿದ್ರೆ ಪಾತ್ರಧಾರಿಗಳಿಂದ ಕಥೆನೇ ಬದಲಾಗುತ್ತೆ ಬದಲಾಗುತ್ತೆ ಬದಲಾಗೋ ಥರ ನಾನು ಮಾಡ್ತೀನಲ್ಲ ನಾಟಕದ ಕೊನೆಯಲ್ಲಿ ದೇವ್ರು ರಾಕ್ಷಸಿನ ಸಾಯಿಸ್ತಾರಲ್ವಾ ಹೌದು ಮೇಡಮ್ ಒಂದ್ ವೇಳೆ ನಿಮ್ಗೆ ಏನಾದ್ರೂ ಅರ್ಜೆಂಟ್ ಕೆಲಸ ಇದ್ರೆ ನನಗೆ ಹೇಳ್ಬಿಡಿ ಮೊದಲು ನಿಮ್ಮನ್ನೇ ಸಾಯಿಸಕ್ಕೆ ಹೇಳ್ಬಿಡ್ತೀನಿ ಆಮೇಲೆ ನಾವೇನಾದ್ರು ಮಾಡ್ಕೋತೀವಿ
ಆದ್ರೆ ನಿಮ್ಮ ಅನುಕೂಲ ಅಂತ ಹೇಳಕ್ ಬಂದೆ ಅಷ್ಟೇ ಮೇಡಮ್. ಅದಕ್ಕೂ ಪ್ರಸಂಗಿತನ ಮಾಡಬೇಡ, ನಾನು ಹೇಳಿದಷ್ಟು ಮಾಡ ಸಾಕು. ಹೇಳಿ ಮೇಡಮ್. ಬಾಯ್. ಅಂದ್ರೆ ನೀವು ನಾಳೆ ದೃಷ್ಟಿನ ಕೊಲ್ಲೆ ಮಾಡ್ಬಿಡ್ತೀರಾ? ಯು ಮೀನ್ 14? 14? ಏನ್ 14 ಅಂದ್ರೆ? ಅದೇ ಅದೇ, ಹಾಫ್ಗೆ 7, ಫುಲ್ಗೆ 14. ಅದೊಂದು ಪುಂಡುಡುಗ್ರು ಭಾಷೆ, ನಿಮಗೆ ಅರ್ಥವಾಗಲ್ಲ ಬಿಡಿ. ಅದೇನ್ 14, ಅದೇನ್ 7 ನೋಡು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಉಡಿಯೋ ಪ್ಲಾನ್ ಮಾಡಿದ್ದೀನಿ. ಗುರಿ ತಪ್ಪಾರ್ದು, ಎಲ್ಲ ನಿನ್ನ ಕೈಯಲ್ಲಿದೆ, ಪರ್ಫೆಕ್ಟ್ ಆಗಿ ಮಾಡಬೇಕು. ಎಲ್ಲಪ್ಪ ಡೈರೆಕ್ಟ್ರು? ಹಾ, ಎಲ್ಲ ರೆಡಿನಾ? ಹಾ, ತೋಳ ದೇವಿ ಆದವರು ಇಲ್ಲಿ ಕೂತಿರ್ತಾರೆ. ಆಯ್ತಾ? ಏನ್ ಹಿಂಗ್ ಕೂತಿದ್ಯಾ? ಮತ್ ಹೇಗ್ ಕೂತ್ಕೋಬೇಕು? ಕಾಲ್ ಮೇಲೆ ಕಾಲ್ ಹಾಕೊಂಡು ದಿಮಾಕಲ್ಲಿ ಕೂತ್ಕೊಳ್ಳೋದಲ್ಲ, ದೇವಿ ದೇವಿ ತರ ಕೂತ್ಕೋ. ದೃಷ್ಟಿ, ನಿನ್ ಡೈಲಾಗ್ ಎಲ್ಲ ನೋಡ್ಕೊಂಡಿದ್ಯಲ್ವಾ? ಹಾ, ಹೇಳು. ಮೊಣಕಾಲೂರಿ ಮೊಣಕಾಲೂರಿ ಭಕ್ತಿಯಿಂದ ಕೇಳ್ಕೋಬೇಕು. ಹಾ ತಾಯಿ, ಧರ್ಮೋ ರಕ್ಷಿತ ರಕ್ಷಿತಿ ಅಂತ. ಅಯ್ಯೋ, ರಕ್ಷಿತ ರಕ್ಷಿತ ಶೆಟ್ಟಿ ಅಲ್ಲ, ಧರ್ಮೋ ರಕ್ಷಿತ ರಕ್ಷಿತ. ಧರ್ಮೋ ರಕ್ಷತಿ ರಕ್ಷಿತ ಅಂತಾರೆ. ನಾವು ನಿಮ್ಮ ಆರಾಧಕರು. ಭಗವಂತ ಉಳಿಬೇಕು ಅಂದ್ರೆ ಭಕ್ತಿ ಉಳಿಬೇಕು, ಭಕ್ತಿ ಉಳಿಬೇಕು ಅಂದ್ರೆ ಭಕ್ತರಿರ್ಬೇಕು. ಆದ್ರೆ ನನ್ ಸುತ್ತ ರಾಕ್ಷಸರ ದಾಳಿ ಆಗ್ತಾ ಇದೆ. ಓಯ್, ರಾಕ್ಷಸರಿಲ್ಲ ಇಲ್ಲಿ, ಒಬ್ಳೆ ರಾಕ್ಷಸಿ ಇರೋದು, ಅವಳೊಬ್ಳೆ ನಿನ್ ಮೇಲೆ ದಾಳಿ ಮಾಡ್ತಾ ಇರೋದು. ಇರ್ಬೇಕು ಹೇಳು. ಹಾ, ಸಿಂಗ್ಯುಲರ್. ತಾಯಿ, ನಿನ್ನ ಭಕ್ತಳಾದ ನಾನು ಈ ನೋವನ್ನು ಸಹಿಸಲಾರೆ. ಇಷ್ಟೊತ್ತಿಗೆಲ್ಲ ನಾರದ್ರು ಬರ್ಬೇಕಾಗಿತ್ತು ಎಲ್ಲಿ? ಶುರುವಚ್ಕೊಳ್ಳಿ. ಕೌನ್ ಬರೇಕ ಕಿಸ್ಕೋ ಅಣ್ಣಮ್ಮನ ಕೈಯಲ್ಲಿ ಡಿಸ್ಕೋ. ಏ ಮಾವ, ದೇವಿ ಮುಂದೆ ನಿಂತ್ಕೊಂಡು ಹೀಗ ಮಾತಾಡೋದು ಅಣ್ಣಮ್ಮನ ಡಿಸ್ಕೋ ಅನ್ಕೊಂಡು? ಏ, ನಾನೇನಪ್ಪ ಮಾಡ್ಲಿ, ಇರೋದು 3 ಪೇಜ್ ಡೈಲಾಗು, ಅದನ್ನ ಎಲ್ಲರೂ ಹಂಚ್ಕೊಂಡು ನುಂಗಿ ನೀರು ಕುಡಿದಿದ್ದಾರೆ. ನಾನೊಬ್ಬ ಇದ್ದೀರೇನು, ಜ್ಞಾನ ಇದೆ ನಿಮ್ಗೆ? ನೀವೊಬ್ರು ಇರ್ತೀರಂತ ಯಾವಾಗ್ಲೂ ಮರ್ತಾ ಇರ್ತೀವಿ. ಡೈಲಾಗ್ ತಾನೆ? ಇರಿ ಇರಿ ಇರಿ. ಹೊರಡೆ. ಏನು ಇಷ್ಟು ಬೇಕನ? ಏನ್ ತಿಳ್ಕೊಂಡೆ ನಮ್ಮನ್ನ? ಹಳ್ಳಿಗಳ ಕಡೆ ನಾವು ನಾಟಕ ಆಡುವಾಗ ಡೈಲಾಗ್ ಶೀಟ್ ಅಲ್ಲ, ಡೈಲಾಗ್ ತೋರ್ಸಿದ್ರೆ ಸಾಕು, ಎಲ್ಲ ಸುತ್ತ ಹೊಡಿತಾ ಇದ್ವು. ಅದೊಂದು ಕಾಲ. ಯಾಕೆ ಈ ಕಾಲದಲ್ಲಿ? ಏನು ಈ ಕಾಲದಲ್ಲಿ ಪ್ರತಿಭೆಗೂ ಬೆಲೆ ಇಲ್ಲ, ಕಲೆಗೂ ಬೆಲೆ ಇಲ್ಲ ಬಿಡಿ. ಬೆಲೆ ಇರೋದ್ ಬಿಡಿ, ಈಗ ಡೈಲಾಗ್ ಹೇಳಿಲ್ಲ ಅಂದ್ರೆ ಕೂತೀನಿ, ಸರಿಯಾಗಿ ಡೈಲಾಗ್ ಹೇಳಿ. ಸರಿ ತಾಯಿ, ತಾವು ಸೃಷ್ಟಿಸಿರುವ ಭೂಮಿಯಲ್ಲಿ ಬೆಲೆಯೇ ಇಲ್ಲ. ತಮ್ಮ ಭಕ್ತರನ್ನು ರಾಕ್ಷಸಿಯೊಬ್ಬಳು ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತಿದ್ದಾಳೆ. ದಯವಿಟ್ಟು ನಿನ್ನ ಸೃಷ್ಟಿಯನ್ನು ಕಾಪಾಡಿಕೋ ತಾಯಿ. ಏನೋ ಗೌರವ ನಿನ್ ನಾರದ ನಾರಾಯಣ ನಾರಾಯಣ ಹೇಳಿ ಇವನೆಂತ ನಾರದ ಹೇಳ್ಕೊಟ್ಟಿದೀನಿ ಅಪ್ಪ, ಎಲ್ಲ ಮರ್ತೋಗಿ ಹೊಟ್ಟೆ ಕೆರ್ಕೊಂಡ್ ಬರ್ತಾರೆ. ಡೈಲಾಗ್ ಇಲ್ಲಾದ್ರೆ ಹಿಂಗೆ ಆಗೋದು. ನಾವ್ ಹೇಳ್ತೀವಿ ನೋಡಿ, ಈಗ ನಾರಾಯಣ ನಾರಾಯಣ. ಇದು ಪಕ್ಕ. ಯಾಕೆ ನಾರದ್ರೆ, ಈಗಂತ ಪ್ರಮಾದವೇನಾಗಿದೆ? ತಾಯಿ, ನೀನು ಸರ್ವಜ್ಞ, ನಿನಗೆ ಅರಿಯದ್ದೇನಿದೆ. ಸದಾಶಿವನ ಜೊತೆ ಇದ್ದು ನಿನ್ನ ಕರ್ತವ್ಯವನ್ನು ಮರಿಬೇಡಮ್ಮ. ಈ ಸದಾಶಿವ್, ಏ ರಾಕ್ಷಸ ಪಕ್ಕ ಕೂತ್ ಏನ್ ಮಾಡ್ತಾ ಇದೀಯ? ಅದೆಲ್ಲ ನಿನ್ ಪೊಸಿಷನ್. ಇಲ್ಲ ಬಾ. ಹೌದು ದೇವಿ, ಮಕ್ಕಳ ಅತ್ತಾಗ ದೇವಿ ಇಲ್ಲೇ ಇದ್ದಾಳೆ, ಎಲ್ಲೋ ಹೊಲದಲ್ಲಿ ಇಲ್ಲ. ಮೆತ್ತಗೆ ಹೇಳು, ಇಲ್ಲೇ ಕೇಳುತ್ತೆ. ಅತ್ತ ನೋಡು, ಅತ್ತ ಎಲ್ಲಿ ನೋಡ್ತಾಳೆ, ಇತ್ತ ನೀನ್ ನೋಡು, ಇತ್ತ ಇತ್ತ ನೋಡು. ಆ ರಾಕ್ಷಸಿಯಿಂದ ಆಗುತ್ತಿರುವ ದುಷ್ಪರಿಣಾಮಗಳು, ಅದು ಪೂರ ರಾಕ್ಷಸಿ ಇತ್ತ ಬಾ. ಹಲೋ, ನನ್ನ ಹೆಸರು ರಾಕ್ಷಸಿ ಅಲ್ಲ, ಅಹಲ್ಯ. ಅದೇ ಪಾತ್ರದ ಹೆಸರು ಹೇಳ್ದೆ. ಬನ್ನಿ, ಇಲ್ಲಿ ಬನ್ನಿ ತಾಯಿ. ಭಕ್ತೆ ಎದೇಳಮ್ಮ, ನೀನ್ ಬೇಡ್ಕೊಂಡಿದ್ದು ಸಾಕು, ಎದ್ದು ನಿಂತ್ಕೋ. ಇದು ಬ್ಯಾಟು,
ಕತ್ತಿ ಅನ್ಕೊಳ್ಳಿ ಸದ್ಯಕ್ಕೆ, ನಿಧಾನಕ್ಕೆ ತಳ್ಳಿ. ಹೇಗೆ ತಳ್ತೀರಾ ನೋಡ್ತೀನಿ. ಪ್ರವೇಶ ಮಾಡಬೇಕು, ರಿಯಲಿಸ್ಟಿಕ್ ಆಗಿರ್ಬೇಕು ಅಂತ. ಈಗ ನಾನ್ ಮಾಡಿದ್ರೆ ತಪ್ಪು ಕಂಡಿಡೀತಿಯಾ? ಹೌದಾ, ನನಗೂ ಟೈಮ್ ಬರುತ್ತೆ, ನೋಡ್ಕೋತೀನಿ. ದೇವಿ ಕ್ಯಾರೆಕ್ಟರ್ ರೆಡಿನಾ? ರೆಡಿ. ನೋಡಿದೆಯಾ ದೇವಿ, ನಿನ್ನ ಆರಾಧಕಳು, ನಿನ್ನೇ ತಾಯಿ ಅಂತ ನಂಬಿರುವಳು ಪಡುತ್ತಿರುವ ಕಷ್ಟವನ್ನು. ಬಾ, ನಿನ್ನ ಕೆಲಸ ಶುರು ಮಾಡು. ಸೂಪರ್ ಸೂಪರ್ ಅಲ್ಲ, ರಾಕ್ಷಸಿ ಪತ್ರ ನಿಂದು ಕರೆಕ್ಟ್. ತುಂಬಾ ಏಟ್ ಆಯ್ತಾ ಭಕ್ತೆ? ಇದು ಕಡಿಮೆ, ಇನ್ನೂ ಏಟ್ ಬೀಳುತ್ತೆ ನಿನಗೆ. ಏನ್ ಗೊತ್ತಾ, ನೀನು ಈ ನಾಟಕದಲ್ಲಿ ಮಾತ್ರ ಭಕ್ತೆ, ಆದ್ರೆ ನಾನು ನಾಟಕದಲ್ಲೂ ವಿಲ್ಲನು, ರಿಯಲ್ ಲೈಫಲ್ಲೂ ವಿಲ್ಲನು. ರಿಹರ್ಸಲ್ ಅಲ್ಲೇ ಹೀಗೆ ಓದಿದ್ದೀನಿ ಅಂದ್ರೆ ಇನ್ ರಿಯಲ್ ಲೈಫ್ ಅಲ್ಲಿ ಹೇಗೆ ಓದಿಬಹುದು ಯೋಚನೆ ಮಾಡು. ಕತ್ತೆಗೂ ಕಾಲ ಬರುತ್ತೆ ಅತ್ತೆ, ಅದಕ್ಕೆ ಕಾಲಿರೋದು ಬರೀ ಒದ್ಯಕ್ಕೆ ಅಂದ್ಕೊಂಡಿದೆ. ಆದ್ರೆ ಆ ಕಾಲಿಗೆ ಒಳ್ಳೆ ಕಾಲ ಜಾಸ್ತಿ ದಿನ ಇರಲ್ಲ. ನೀವು ಮಾಡ್ತಿರೋದು ಎಲ್ಲರೂ ನೋಡ್ತಿದ್ದಾರೆ ಅನ್ನೋದು ಮರಿಬೇಡಿ. ಭಯ ಭಯ ಪಡ್ತಿದ್ಯಾ? ಎಲ್ರು ನೋಡ್ತಿರ್ತಾರೆ, ನನ್ನ ಹೊಡಿಬೇಡಿ, ಆಮೇಲೆ ಎಲ್ರು ನಿಮ್ಮನ್ನ ಬೈತಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ. ಬಟ್ ಯು ನೋ ವಾಟ್, ಐ ಡೋಂಟ್ ಕೇರ್. ಅಬ್ಬಬ್ಬ ಅಂದ್ರೆ ಏನು? ಶೇಖರ್, ಅಹಲ್ಯ, ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ಕೇಳ್ಬೋದು. ಅದನ್ ಬಿಟ್ಟು ನನ್ನ ಪ್ರಶ್ನೆ ಮಾಡೋ ತಾಕತ್ತು ಯಾರಿಗೂ ಇಲ್ಲ. ಯಾಕಿಲ್ಲ? ನನ್ ತಂಗಿ ಭೂಮಿ ಅಲ್ಲೇ ಇರ್ತಾಳೆ. ಈಗ ಅವಳ ಸಹಾಯ ತಗೋತೀಯ ನೀನು? ನನಗ್ ಯಾರ ಸಹಾಯನೂ ಬೇಕಾಗಿಲ್ಲ ಅಹಲ್ಯ. ನಿನ್ನ ಹೇಗ್ ಕಟ್ ಹಾಕ್ಬೇಕು ಅನ್ನೋದು ನನಗ್ ಗೊತ್ತು. ಅಂದ್ರೆ ನೀನ್ ಏನು ಅಂತ ನಾಲ್ಕು ಜನ ಗೊತ್ತಾಗತ್ತೆ ಅಂತ ಹೇಳಿದ್ದು. ಗೊತ್ತಾಗ್ಲಿ ಗೊತ್ತಾಗ್ಲಿ, ಎಲ್ರಿಗೂ ಗೊತ್ತಾಗ್ಲಿ, ನಿನ್ ತಂಗಿ ದೇವಿ ವೇಷದಲ್ಲಿ ಓಡ್ ಬಂದು ನನ್ನನ್ನು ಓದಿತಾಳೆ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಇವತ್ತಲ್ಲಿ ನಡೆಯೋ ಕಾರ್ಯಕ್ರಮನೇ ಬೇರೆ. ಏನದು? ಏನ್ ಕಾರ್ಯಕ್ರಮ? ಅದನ್ನೆಲ್ಲ ಹೇಳಕ್ಕಾಗತ್ತಾ? ಆದ್ರೆ ಹೋಗ್ಲಿ ಬಿಡು, ಒಂದ್ ಸಣ್ಣ ಕ್ಲೂ ಕೊಡ್ತೀನಿ. ನಿನ್ನ ತಂಗಿನ ಸುಮ್ ಸುಮ್ನೆ ದೇವಿ ಮಾಡ್ತೀವಾ? ಆದ್ರ ಹಿಂದೆ ಒಂದ್ ದೊಡ್ಡ ಕಾರಣನೇ ಇದೆ. ಇವತ್ತು ನಡೆಯೋ ಘಟನೆನ ಯಾರ ಕೈಯಲ್ಲೂ ತಡಿಯಕ್ಕಾಗಲ್ಲ. ಅದೇನೋ ಚಾಲೆಂಜ್ ಮಾಡಿದ್ಯಲ್ಲ, ಈಗ ಮಾಡು ನೋಡೋಣ. ಕಮಾನ್. ಆಗಲ್ಲ, ನಿನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. Thank you.
ಏನ್ ಪ್ಲಾನ್ ಮಾಡಿದಾಳೆ? ಅದರಿಂದ ಭೂಮಿಗೇನಾದ್ರೂ ಅಪಾಯ ಆದ್ರೆ ಒತ್ತರೆ ಪುಡಿಯಾಗುವ ಈ ಮಣ್ಣಿನ ಗೊಂಬೆ ನನ್ನ ಶಕ್ತಿಗೆ ಸರಿಸಮಾನವೇ.